ಚನ್ನಗಿರಿ ಠಾಣೆ ಧ್ವಂಸ ಕೇಸ್ ಸಮರ್ಥಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಶಾಸಕ. ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಬಸವರಾಜ್ ಶಿವಗಂಗಾ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಚನ್ನಗಿರಿಯಲ್ಲಿ ನಡೆದಂತಹ ಠಾಣೆ ಧ್ವಂಸ ಪ್ರಕರಣವನ್ನ ಶಾಸಕರು ಸಮರ್ಥಿಸಿಕೊಂಡಿದ್ದಾರೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಬಸವರಾಜ್ ಶಿವಗಂಗಾ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಇಂಥ ಗಲಭೆಗಳು ಸಹಜ ಪ್ರಕ್ರಿಯೆ ಅಂತ ಕಾಂಗ್ರೆಸ್ನ ಶಾಸಕ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಗಲಭೆ ಮಾಡಿಲ್ಲ ಅಂತ ಶಾಸಕರು ಸಬೂಬನ್ನು ಕೂಡ ಕೊಟ್ಟಿದ್ದಾರೆ. ಸಾವು ಆಗಿರೋರು ನಮ್ಮವರೇ, ಗಲಾಟೆ ಮಾಡಿರೋರು ಕೂಡ ನಮ್ಮವರೇ, ಸಾವಾಗಿರೋದ್ರಿಂದ ಉದ್ರೇಕಗೊಂಡು ಗಲಾಟೆ ಮಾಡಿದ್ದಾರೆ ಅಷ್ಟೇ ಅನ್ನೋ ಉಡಾಫೆಯ ಉತ್ತರವನ್ನು ಶಾಸಕರು ಕೊಟ್ಟಿದ್ದಾರೆ. ಗಲಾಟೆ ಮಾಡಿದವರ ಪರವೇ ಕೈ ಶಾಸಕ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ನವರು ಯಾವುದೋ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾವಾಗಿದೆ. ಅವರಿಗೂ ಒಬ್ಬ ಮನೆಯ ಮಗನ ಕಳ್ಕೊಂಡಂಥ ನೋವಿನಲ್ಲಿ ಇವೆಲ್ಲ ಆಗೋದು ಸಹಜ ಪ್ರಕ್ರಿಯೆ. ಅಂಥದ್ದೇನು ಉದ್ದೇಶಪೂರ್ವಕವಾಗಿ ಯಾರು ಏನು ಮಾಡಿಲ್ಲ, ಸಹಜ ಪ್ರಕ್ರಿಯೆ ಆಗಿದೆ ಅಷ್ಟೇ. ಹಿಂದೆ ಆ ಥರ ಅಧಿಕಾರಿಗಳಿದ್ರು, ಆ ಅಧಿಕಾರಿಗಳು ಹೋದ್ರೆ ಈಗ ಈ ಉತ್ತಮವಾದ ಅಧಿಕಾರಿಗಳಿದ್ದಾರೆ, ಉತ್ತಮವಾದ ಕೆಲಸ ಆಗ್ತಾ ಇದೆ. ಯಾವುದೂ ಇಲ್ಲ, ಎಲ್ಲ ನಮ್ಮವರೇ, ಸಾವಾಗಿರೋದು ನಮ್ಮವರೇ, ಗಲಾಟೆಯಲ್ಲಿ ಭಾಗಿಯಾಗಿರೋ ನಮ್ಮವರೇ. ಆ ರೀತಿಯನ್ನು ಯಾವುದೂ ಆಗಿಲ್ಲ, ಇದು ಉದ್ದೇಶಪೂರ್ವಕ ಯಾವುದೂ ಆಗಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹದೇವ್ ನೋಡಿ, ಕೈ ಶಾಸಕರೇ ಎಲ್ಲೋ ಒಂದ್ ಕಡೆ ಉಡಾಫೆಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸಾವಾಗಿರೋದು ನಮ್ಮವ್ರಿಗೇನೆ, ಗಲಾಟೆ ಮಾಡಿರೋರು ಕೂಡ ನಮ್ಮವರೇ ಅಂತ. ಹಾಗಾದ್ರೆ ಈಗ ಈ ಪ್ರಕರಣ, ಈ ಹೇಳಿಕೆಯಿಂದ ಯಾವ ಸ್ವರೂಪವನ್ನ ಪಡೆದುಕೊಳ್ಬಹುದು ಅಂತೀರಿ ಮಹದೇವ್? ಮಧುಸೂದನ್, ನಿನ್ನೆ ಅಂದರೆ ಮೊನ್ನೆ ನಡೆದಿರುವಂಥ ಘಟನೆ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನು ಶಾಸಕರ ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಯಾಕಂತಂದರೆ ಒಂದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ ಸ್ಟೇಷನನ್ನು ಧ್ವಂಸವನ್ನು ಮಾಡಿ 11 ಪೊಲೀಸರ ಮೇಲೆ ಕಲ್ತೂರಿ ಅವರ ವೆಹಿಕಲ್ಗಳನ್ನು ಜಖಂ ಮಾಡ್ತಾರೆ ಅಂತಂತಂದರೆ ಅದು ಅವ್ರಿಗೇನು ಇಲ್ಲ ಅನಿಸುತ್ತೆ. ಇದೊಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅಂದರೆ ಇವರು ಡಿಜೆಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಏನು ನಡೆದಿತ್ತು ಅದೇ ಘಟನೆ ದಾವಣಗೆರೆ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೂ ಕೂಡ ನಡೆದಿತ್ತು ಅದೇ ರೀತಿ ಅಂತ ಘಟನೆ. ಈ ರೀತಿ ಆದರೂ ಕೂಡ ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಯಾವ ಮಟ್ಟಿನ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದು ಇಲ್ಲಿಗೆ ಸ್ಪಷ್ಟವಾಗುತ್ತೆ. ಅಂದರೆ 11 ಜನ ಪೊಲೀಸರನ್ನು ಅಂದರೆ ಠಾಣೆಗೆ ನುಗ್ಗಿ ನಿಮ್ಮ ತಲೆಯನ್ನು ಕಡಿತೀವಿ, ನೀವು ಸರಿಯಾಗಿ ಅಂದರೆ ವಿಚಾರಣೆ ಮಾಡೋದು ಬಿಟ್ಟು ಕೊಲೆಯನ್ನು ಮಾಡಿದರೆ ಅಂತೇಳಿ ಅವ್ರಿಗೆ ನೇರ ರೋಪನ್ನು ಹಾಕ್ತಾರೆ. ಒಂದು ನ್ಯಾಯಯುತವಾಗಿ ಪ್ರತಿಭಟನೆಯನ್ನು ಮಾಡಿಬಿಟ್ಟು ಪೊಲೀಸರ ಮೇಲೆ ರೋಪ ಹಾಕಿ ಅವರಿಗೆ ಹೊಡೆಯೋಕೆ ಹೋಗ್ತಾರೆ, ಅವ್ರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ, ಅವ್ರನ್ನ ತಳ್ಳಾಟ ನೂಕಾಟ ಮಾಡಿದ್ದಲ್ಲಿ ಅವ್ರ ಮೇಲೆ ಕಲ್ಲು ತೂರಿದ್ದಾರೆ, ಪೊಲೀಸ್ ಠಾಣೆಯನ್ನು ಧ್ವಂಸ ಮಾಡಿದ್ದಾರೆ. ಆದರೂ ಕೂಡ ಅದರ ವಿರುದ್ಧವಾಗಿ ಅಂದರೆ ಶಾಸಕರು ಕನಿಷ್ಠ ಒಂದು ಜ್ಞಾನ ಏನಂತಂತಂದರೆ ಇಂಥ ಘಟನೆಗಳು ಆಗಬಾರ್ದು, ಅವುಗಳನ್ನು ನಾವು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ, ಏನು ನ್ಯಾಯಯುತವಾಗಿ ಒಂದು ಅನ್ಯಾಯ ಆಗಿದ್ದರೆ ಅವರು ನ್ಯಾಯಯುತವಾಗಿ ನ್ಯಾಯವನ್ನು ಕೇಳಿ ಆದರೆ ಈ ರೀತಿ ಅಂತ ಕಲ್ಲು ತೂರಾಟವನ್ನು ಮಾಡಬಾರ್ದು ಅಂತ ಒಂದು ಹೇಳಿಕೆಯನ್ನು ನೀಡೋದು ಬಿಟ್ಟು ಶಾಸಕರು ಇದೊಂದು ಸಹಜ ಪ್ರಕ್ರಿಯೆ ಅಂತ ಹೇಳಿದರೆ ಇದು ರಾಜ್ಯಾದ್ಯಂತ ಇಂಥ ಘಟನೆಗಳು ಮತ್ತಷ್ಟು ಮೊಳಕಿಸ್ತವೆ ಮತ್ತು ಇದಕ್ಕೆ ಇಂಥ ಘಟನೆಗಳು ನಡೆಯೋಕ್ಕೆ ಇಂಥ ರಾಜಕಾರಣಿಗಳೇ ಸಾಕ್ಷಿ ಆಗ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಕಾರಣ ಏನಂತಂದರೆ ಇನ್ನೇ ಸೇಮ್ ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದರು, ಅವತ್ತು ಮೂರ್ಛೆ ಹೋಗಿ ಡೆತ್ ಆಗಿದ್ದಾನೆ ಅಂತ ಹೇಳ್ತಾರೆ. ಮೂರ್ಛೆ ಹೋಗಿ ಡೆತ್ ಆದರೆ ಮತ್ತೆ ಅಲ್ಲಿ ಇಬ್ಬರು ಪೊಲೀಸರನ್ನು ಯಾಕೆ ಸಸ್ಪೆಂಡ್ ಮಾಡಬೇಕು, ಅವರೇ ಸಸ್ಪೆಂಡನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು, ಜೊತೆಗೆ ಈ ಘಟನೆಯನ್ನು ಖಂಡಿಸುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಅವರ ಉದ್ದೇಶ ಅಂದರೆ ರಾಜಕಾರಣಿಗಳ ಉದ್ದೇಶ ವೋಟ್ ಬ್ಯಾಂಕಿಗಾಗಿ ಪೊಲೀಸ್ ಠಾಣೆಗೆ ಕಲ್ಲು ತೂರಿದ್ರು ಕೂಡ ಅದನ್ನು ಸಮರ್ಥನೆಯನ್ನು ಮಾಡ್ಕೊಳ್ತೀವಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅದನ್ನು ಸಮರ್ಥನೆಯನ್ನು ಮಾಡ್ಕೊಳ್ತೀವಿ ಅನ್ನೋ ಅಷ್ಟರ ಮಟ್ಟಿಗೆ ರಾಜಕಾರಣವನ್ನು ಮಾಡಿದರೆ ಜನಸಾಮಾನ್ಯರ ಗತಿ ಏನು? ಯಾಕಂದರೆ ರಕ್ಷಣೆಯನ್ನು ಕೊಡಬೇಕಾದ್ರೂ ಕೂಡ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂತಂತಂದರೆ ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ತಾರೆ. ಹೀಗಾಗಿ ಏನು BJP ನಾಯಕರ ಆರೋಪವನ್ನು ಮಾಡ್ತಾರೆ, ಈ ಸರ್ಕಾರದಲ್ಲಿ ಯಾವುದೇ ರೀತಿ ಭದ್ರತೆ ಇಲ್ಲ, ಸುರಕ್ಷತೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ 100% ಅವ್ರ ಮಾತು ಸತ್ಯ ಅಂತ ಅನಿಸುತ್ತೆ ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.